ಗುವಾಹಟಿಗೆ ತಲುಪಿದ ತಕ್ಷಣ ಟೀಮ್ ಇಂಡಿಯಾ ತಂಡಕ್ಕೆ ಬಂತು ದೊಡ್ಡ ಖುಷಿಯಾದ ಸುದ್ದಿ. ಏನ್ ಗುರು ಆ ಒಂದು ಖುಷಿಯಾದ ಸುದ್ದಿ? ನಮ್ಮ ಟೀಮ್ ಇಂಡಿಯಾ ICC ವಾರ್ಮಪ್ ಪಂದ್ಯವನ್ನು ಆಡೋದಕ್ಕೆ ಅಸ್ಸಾಂ ಗುವಾಹಟಿಗೆ ತಲುಪಿದೆ. ನಮ್ಮ ಟೀಮ್ ಇಂಡಿಯಾಗೆ ಸೂಪರ್ ಆದಂತ ವೆಲ್ಕಮ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ICC ODI ವಿಶ್ವಕಪ್ 2023 ಮೊದಲು ವಾರ್ಮಪ್ ಪಂದ್ಯ ನಡೆಯುತ್ತೆ. ನಮ್ಮ ಟೀಮ್ ಇಂಡಿಯಾ ಇದೀಗ ಗುವಾಹಟಿ ತಲುಪಿದ್ದಾರೆ. ನೋಡ್ಬೋದು ಟೀಮ್ ಇಂಡಿಯಾ ಎಂಟ್ರಿ ಹೇಗಿದೆ ಅಂತ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಬೂಮ್ರಾ, ರವಿಚಂದ್ರನ್ ಅಶ್ವಿನ್ ಹಾಗೆ ಎಲ್ಲ ತಂಡದ ಪ್ಲೇಯರ್ಸ್ಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬ್ಯಾಂಗ್ ಬ್ಯಾಂಗ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ಎಲ್ಲ ಕೂಡ ಇದೀಗ ಸ್ತಬ್ಧರಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಅಭಿಮಾನಿಗಳೆಲ್ಲರೂ ಕೂಡ ಏರ್ಪೋರ್ಟ್ಗೆ ಬಂದಿದ್ದರು. ನಮ್ಮ ಟೀಮ್ ಇಂಡಿಯಾ ತಂಡವನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಸಖತ್ತಾಗೆ ಇದ್ದಾರೆ ಅಂತ ಹೇಳ್ಬೋದು. ಟೀಮ್ ಇಂಡಿಯಾ ತಂಡಕ್ಕೆ ಏನಪ್ಪ ದೊಡ್ಡ ಖುಷಿಯಾದ ಸುದ್ದಿ ಅಂದರೆ ರವಿಚಂದ್ರನ್ ಅಶ್ವಿನ್ ಅವರು ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ ಅಕ್ಷರ್ ಪಟೇಲ್ ಅವರ ಜಾಗದಲ್ಲಿ. ಇವರು ಸ್ಟ್ರೈಟ್ ಅವೇ ಪ್ಲೇಯಿಂಗ್ 11ಗೆ ಬರ್ತಾರೆ ಅಂತ ಹೇಳ್ಬೋದು. ಇಂಗ್ಲೆಂಡ್ ತಂಡದ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಬಲಿಷ್ಠ ತಂಡವಾಗಿ ಕಾಣುತ್ತಿದೆ. ಇದೀಗ ಅಶ್ವಿನ್ ಬಂದ ನಂತರ ನಮ್ಮ ತಂಡದ ಪ್ರಮುಖ ಆಟಗಾರರು ಎಲ್ಲರೂ ಕೂಡ ಟೀಮ್ಗೆ ವಾಪಸ್ ಆಗ್ತಾ ಇದ್ದಾರೆ. ಒಬ್ಬರೇ ಒಬ್ಬರು ಮಿಸ್ಸಿಂಗು, ಯಾರು ಗೊತ್ತಾ, ಋಷಭ್ ಪಂತ್ ಅವರು. ಅವರು ಕೂಡ ಚೇತರಿಕೆ ತಗೊಂತಾ ಇದ್ದಾರೆ ಅಂತ ಸುದ್ದಿ ಹಾಕಿದೆ. ಅವರು ಕೂಡ ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಟೀಮ್ ಇಂಡಿಯಾ ತಂಡಕ್ಕೆ ಕಮ್ಬ್ಯಾಕ್ ಮಾಡ್ತಾರೆ. ಇದು ಇವತ್ತಿನ ಖುಷಿಯಾದ ಸುದ್ದಿ ನಮ್ಮ ತಂಡಕ್ಕೆ. ರವಿಚಂದ್ರನ್ ಅಶ್ವಿನ್ ಮತ್ತೆ ವಾಪಸ್, ಪಂತ್ ಚೆನ್ನಾಗಿ ಆಡ್ತಾ ಇದ್ದಾರೆ ಗುರು.